ಎಷ್ಟೋ ಫ್ಯಾಮಿಲಿಲಿ ಗಂಡ ಹೆಂಡತಿ ಗಲಾಟೆ, ಮತ್ತು ಊರಲ್ಲಿ ಗಲಾಟೆ, ಮತ್ತು ಮಹಿಳಾ ಶೋಷಣೆ, ಮಕ್ಕಳ ಶೋಷಣೆ ಎಲ್ಲ ನಡೀತಾ ಇದೆ. ಕೌಟುಂಬಿಕ ಕಲಹದ ಬಗ್ಗೆ, ಮಕ್ಕಳ ಅನಾಥರ ಆಗೋದ್ರ ಬಗ್ಗೆ, ಮತ್ತು ಯಾವ ರೀತಿ ಅವ್ರನ್ನ ನಾವು ಹೊಂದಾವಣಿಕೆ ಮಾಡಬೇಕು. ನೊಂದ ಮಹಿಳೆ ಇರಬೇಕಾದ್ರೆ ಆ ಸಭೆಗಳು ಮಾತ್ರ ನಾವು ಅವ್ರನ್ನ ವಿಚಾರಿಸ್ತಿದ್ದು ಇಲ್ಲ, ಆ ನೊಂದ ಮಹಿಳೆನ ಅದು ಕೌನ್ಸಿಲಿಂಗ್ ಮಾಡಿ ಆ ಮಹಿಳೆಗೆ ಲಾಸ್ಟ್ವರೆಗೂ ಅವ್ರ ಜೊತೆ ಹತ್ರನೇ ಇರಬೇಕು ನಾವು ಅಂತ ಗೊತ್ತಾಯಿತು ಮೇಡಮ್ ಈ ತರಬೇತಿಲಿ. ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಅವರು ಯಾವುದೇ ಸಮಸ್ಯೆನ ನಮ್ಮ ಹತ್ರ ಬಂದು ಹೇಳ್ಕೋಬೇಕಾದ್ರೆ ಅವ್ರನ್ನ ಸಮಾಧಾನವಾಗಿ ಮೊದಲೇ ನಾವು ಆ ವಿಷಯಕ್ಕೆ ಹೋಗಬಾರ್ದು, ಕೂರಿಸಿ ಒಂದು 10 ನಿಮಿಷ ಸಮಾಧಾನ ಮಾಡಿ ನಿಮ್ಮ ಬಗ್ಗೆನೇ ಮಾತಾಡ್ತೀನಿ ಇರಪ್ಪ ಅಂತ ಕುಣಿಸಿ ಆ ವಿಷಯ ಮಾತಾಡಬೇಕು. ಆ ಚಟುವಟಿಕೆಗಳು ನಂಗೆ ತುಂಬ ಇಷ್ಟ ಆಯಿತು. ನಮ್ಮಲ್ಲೂ ಒಂದು ಹುಡುಗಿ ಮದುವೆಯಾಗಿ ಮನೆ ಅಲ್ಲೇನೋ ಸಂಸಾರದ ಗಲಾಟೆಯಿಂದ ಬಂದು ಮನೆ ಸೇರಿಕೊಂಡಿದ್ಲು, ನಾನು ಹೋಗೋದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದಳು. ಅವಳಿಗೆ ಆದಷ್ಟು ನಾವು ಮಾಹಿತಿ ಕೇಂದ್ರ ಸುಶೀಲ ಅವರು ಎಲ್ಲ ಕೂತು ಅವ್ರನ್ನ ಕರೆಸಿ ಮಾತಾಡಿಸಿ, ಆಮೇಲೆ ಅವ್ರ ಅತ್ತೆ ಮಾವನಿಗೂ ಕರೆಸಿತ ತಿಳುವಳಿಕೆ ಹೇಳಿ, ಈ ಕಡೆ ಇವ್ರ ತಂದೆ ತಾಯಿನ ಕೂರಿಸಿ ತಿಳುವಳಿಕೆ ಹೇಳಿ, ಈಗ ಒಂದು 5-6 ತಿಂಗಳಾಯಿತು ಮಾತಾಡಿ, ಅದೊಂದು ಖುಷಿ. 2 ತಿಂಗಳ ಹಿಂದೆ ನಾವು ಇಲ್ಲಿ ತರಬೇತಿ ಬಂದು ಮುಗಿಸ್ಕೊ ಹೋದಾಗ ನಾನು ಒಬ್ಬರನ್ನ ಭೇಟಿ ಮಾಡಿದೆ. ನಮ್ಗೆ ಮನೇಲಿ ಈ ಥರ ಪ್ರಾಬ್ಲಮ್ಮು, ಗಂಡ ಯಾವಾಗಲೂ ಕುಡಿಯೋದು, ನನ್ನ ಕೂಲಿ ಕಳಿಸೋದು, ತಂದ ಕೂಲಿನೂ ನಾನು ಒಗಿಸ್ಕೊಳ್ಳೋಗಿಲ್ಲ ಅವ್ರ ಮನೆ ಹತ್ರ ಅವರೇ ಒಗಿಸ್ಕೊಳ್ಳೋದು, ಸಂಜೆ ಕುಡ್ಕೊ ಬರೋದು, ಆ ಥರ ಎಲ್ಲ ಮಾಡ್ಬೇಕಾದ್ರೆ ನಾನು ಯಾವ ರೀತಿ ಮಾಡೋದು ಅಂತ ಹೇಳ್ಬೇಕು ಅಂದಾಗ ಈ ತರಬೇತಿಲಿ ಕಲ್ತ್ಕೊಂಡು ಹೋಗಿದ್ನಲ್ಲ ಅದನ್ನ ಅವ್ರ ಮನೆಯವ್ರ ಜೊತೆ ಮಾತಾಡಿ ಆ ಗಂಡನ ಕರೆಸಿ ಈ ಥರ ಎಲ್ಲ ಮಾಡಬಾರ್ದಪ್ಪ ಅಂತ ಹೇಳಿ ಅವರು ಬಂದು ಒಪ್ಕೊಂಡು ಆಯಿತು. ಮೇಳದ್ಮೇಲೆ ನಾನು ಇನ್ನು ಈ ರೀತಿ ಮಾಡಲ್ಲ, ಆದರೆ ಕುಡಿತೀನಿ ಅಂದರೆ ನೈಟ್ ಕುಡಿತೀನಿ, ಬೆಳಗ್ಗೆಯಿಂದನೂ ಕುಡಿಯೋದನ್ನ ನಾನು ನಿಲ್ಲಿಸ್ತೀನಿ ಅನ್ನೋದು ನನಗೆ ಏನು ಸಂತೋಷ ಇದೆ ಅಂದರೆ ಈ ತರಬೇತಿಲಿ ಕಲ್ತು ಹೋದಾಗ ಅವ್ರಿಗೆ ವಿಷಯ ಮುಟ್ಟಿಸಿದಾಗ ಒಂದು ಟೈಮ್ ಕುಡಿಯೋದನ್ನ ನಿಲ್ಲಿಸಿದ್ರಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು. ಒಬ್ಬ ಮಹಿಳೆಗೆ ಏನಾದ್ರು ಪ್ರಾಬ್ಲಮ್ ಆದರೆ ಯಾವ ರೀತಿ ನೀವು ಹ್ಯಾಂಡ್ಲ್ ಮಾಡ್ತೀರಾ ಅಂತ ನಾಟಕದ ಮೂಲಕ 5 ಗುಂಪು ಮಾಡಿ ನಾಟಕದ ಮೂಲಕ ಮಾಡಿ ತೋರಿಸ್ತಾರಲ್ಲ ಅದು ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾವು ಅದೇ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಈಗ ತಲೆ ಒಳಗಡೆ. ಹೆಂಡತಿ ಕೆಲಸಕ್ಕೆ ಹೋಗಲೇಬೇಕು, ಓದಲೇಬೇಕು, ಕೆಲಸಕ್ಕೆ ಹೋಗಬೇಕು, ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ನಾಟಕದಲ್ಲಿ ಮಾಡಿದ್ದು. ಅದರಲ್ಲಿ ನಾನು ಗಂಡನ ಪಾತ್ರ ವಹಿಸಿದ್ದೆ. ನಾನು ಅವಳಿಗೆ ನೋವಾಗಬಾರ್ದ ರೀತಿಲಿ ಅವಳಿಗೊಂದು ಸಜೆಷನ್ ಕೊಟ್ಟು, ನೀನು ಓದು, ನೀನು ಕೆಲಸಕ್ಕೆ ಸೇರ್ಕೋ, ಇಬ್ಬರು ಮಗುನ ಚೆನ್ನಾಗಿ ನೋಡ್ಕೊಳ್ಳುವ ಅನ್ನೋ ಒಂದು ಪಾತ್ರದಲ್ಲಿ ನಾನು ಗಂಡನ ಪಾತ್ರ ಮಾಡಿದ್ದೆ. ಒಂಥರ ತುಂಬ ಖುಷಿಯಾಯಿತು ಮನಸ್ಸಿಗೆ, ನಾವು ಮನೇಲಿ ಇದೇ ಥರ ಇರಬೇಕು ಅನ್ನೋದು ಖುಷಿಯಾಯಿತು. ನಾವು ಫಸ್ಟು ತರಬೇತಿ ಆಗೋ ಮೊದಲು ಏನು ಮಾಡ್ತಿದ್ದೋ, ಡೈರೆಕ್ಟ್ ಕೇಸ್ನ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಯ್ತಿದ್ದು. ಈಗ ಅವ್ರನ್ನ ಕರೆದು ಅವ್ರ ಫ್ಯಾಮಿಲಿಯವ್ರನ್ನೆಲ್ಲ ಕರೆದು ಮಾತಾಡಿ ಅವ್ರ ತಂದೆ ಏನು ಹೇಳ್ತಾರೆ, ತಾಯಿ ಏನು ಹೇಳ್ತಾರೆ, ಆ ಹುಡುಗ ಏನು ಹೇಳ್ತಾನೆ, ಆ ಹುಡುಗಿ ಏನು ಹೇಳ್ತಾನೆ ಅಂತ ಎಲ್ಲ ಕೇಳಿ ಇಷ್ಟ ಇದೆಯಾ ಇಲ್ವಾ ಅಂತ ಅವ್ರಿಗೆ ಪ್ರಶ್ನೆ ಮಾಡಿ ಅವ್ರು ಒಪ್ಕೊಂಡ ಮೇಲೆ ಮದುವೆ ಮಾಡೋಕ್ಕೆ ನಾವೆಲ್ಲ ಒಪ್ಕೊಂಡು. ಈ ಕೌನ್ಸಿಲಿಂಗಲ್ಲಿ ನಮ್ಗೆ ಅವ್ರಿಗಿನ್ನೂ ಮನದಟ್ಟು ಮಾಡಬೇಕು, ಅವ್ರ ಮನೆಯವ್ರ ಜೊತೆ ಮಾತಾಡಬೇಕು, ಇವ್ರು ಒಬ್ಬರನ್ನೇ ಕೇಳೋದಲ್ಲ, ಅವ್ರ ಮನೆಯವ್ರ ಜೊತೆ ಮಾತಾಡಿ ಆ ಎಲ್ಲರೂ ಒಟ್ಟಿಗೆ ಸೇರಿಸಿ ಮಾತಾಡಿ ಅವಳೊಂದು ದಾರಿಗೆ ತರಬೇಕು ಅನ್ನೋ ವಿಷಯ ಗೊತ್ತಾಯ್ತು ಮೇಡಮ್. ಈಗ ನಾವು ಸಮಾಲೋಚನೆ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಆಗಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾರೇ ಬಂದರೂ ಅವ್ರನ್ನ ಸಹನೆಯಿಂದ ಕೂರಿಸಿ ಅವರ ಏನು ಹೇಳ್ತಾರೆ ಅದನ್ನು ತಾಳ್ಮೆಯಾಗಿ ಕೇಳಿ ಅದಕ್ಕೆ ನಾವು ಸಜೆಷನ್ ಕೊಡೋ ಹಂಗೆ ಕಲ್ತ್ಕೊಂಡಿದ್ದೀವಿ.